ಸುತ್ತಮುತ್ತ ಯಾರು ಇಲ್ಲ ಪಂಟಿಯಲ್ಲ ನನ್ನ ಚಿತ್ತದಾಗ ಬಂದು ನಿಂತಿಯಲ್ಲ ಸುತ್ತಮುಲ್ಲ ಯಾರು ಇಲ್ಲ ಬಿಲ್ಲು ಬಿಲ್ಲು ಕೊಲ್ಲ ಸುತ್ತಮಲ್ಲ ನನ್ನ ಬಿಲ್ಲು ಬಿಲ್ಲು ಕೊಲ್ಲ ಯಂಗಾರ ಮಾಡ ಹುಡುಗಿ ಬಂದ್ಬಿಟ್ಟು ನೋಡ್ ಅಷ್ಟು ಮಜಾ ಐತೆ ಇದ್ರಾಗ 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 ಅಷ್ಟು ಮಜಾ ಐತೆ ಅನ್ನೋದು ಏನ್ ಕೇಳ್ತಿ ಬಂಗಾರಿ ಅದು ಬ್ಯಾರೇನೆ ಐತಿ ಹೌದಾ ಅದು ಬ್ಯಾರೇನೆ ಐತಿ ಬಂಗಾರಿ ಅದು ಬ್ಯಾರೇನೆ ಐತಿ ನಂಗೇನ ಹಂಗ ಅನ್ಸೋಲ್ ಬಿಡು ಮರೆ ಅಲ್ಲ ಬ್ಯಾರೆ ಐತಿ ಅಂತಿದ್ದು ಹಿಂಗಾದ ಹೆಂಗ್ ಗೊತ್ತಾಗತ್ತೆ ಮತ್ ಒಂದು ಸಲ ಒಂದೇ ಒಂದ್ಸಲ ಹೊಡಿ ಮಜ್ಜಿಗಾಗ ಶಾವಿನ ಮರಯ್ಯ ಶುರು ಮಾಡ್ಲೇನೆ ಅಪ್ಪ ಪಪ್ಪ ಎಂತ ಮೈ ಕಟ್ಟು ನಿನ್ನ ಮೇಲೆಲ್ಲ ಮನಸ್ಸಿಟ್ಟು ಅಪ್ಪ ಪಪ್ಪ ಎಂತ ಮೈ ಕಟ್ಟು ನಿನ್ನ ಮೇಲೆಲ್ಲ ಮನಸ್ಸಿಟ್ಟು ಬಾಲನ್ನ ಸರದರ ಹಮ್ಮಿರ ಬಳಿಗೆ ಬಾರೋ ಮಂಗರ ಬಾಲನ್ನ ಸರದರ ಹಮ್ಮಿರ ಬಳಿಗೆ ಬಾರೋ ಸರದರ ನೀಡಲು ನಾಸಿ ನನ್ನಲ್ಲೇಕೆ ಇಂತ ಮತ್ತು ನೀಡಲು ನಾಸಿ ನನ್ನಲ್ಲೇಕೆ ಇಂತ ಮತ್ತು ತಕ್ಕ ದಯ್ಯ ಕುಣಿಸಲೇ ಜಂಬಾನೆಲ್ಲ ಇಳಿಸಲೇ ತಕ್ಕ ದಯ್ಯ ಕುಣಿಸಲೇ ಜಂಬಾನೆಲ್ಲ ಇಳಿಸಲೇ ಅಪ್ಪ ಪಪ್ಪ ಎಂತ ಮೈ ಕಟ್ಟು ಮಾವನಿಂದ ಮೇಲೆ ಮನಸ್ಸಿಟ್ಟು ಕಾಡಿ ಮಾಡುತ್ತೀಯ ಪ್ರೀತಿಯ ಸೆಲರಿಗೆ ನೀನು ಹಚ್ಚುತ್ತೀಯ ಕೊಡುವೆನು ನನ್ನ ಚಿನ್ನ ಎಂದು ಕರೆವೆನು ಕಂಚಿನಲ್ಲಿ ನನ್ನ ನೀನು ಕಾಡುತ್ತೀಯ ಪ್ರೀತಿಯ ಸೆಲರಿಗೆ ನೀನು ಹಚ್ಚುತ್ತೀಯ ಹಗಲು ನೀನು ಕೊಡುತ್ತೀಯ ನನ್ನ ಚಿನ್ನ ಎಂದು ಕರೆತೀಯ ಬಿಟ್ಟು ನನಗೆ ಮುತ್ತು ಏಕೆ ದಿನವು ಪರಗುವೆ ನಿನ್ನನ್ನಲ್ಲ ನಾನು ಎಲ್ಲವೇ ದಿನ ಚಿಂತೆ ದೂರವಾಗಿದೆ ಏಕೆ ದಿನವು ಪರಗುವೆ ನಿನ್ನನ್ನಲ್ಲ ನಾನು ಎಲ್ಲವೇ ಬಾರೆ ಯಾರು ಎಲ್ಲ ಸುತ್ತಮುತ್ತ ಬೇಕು ನನಗೆ ಮುತ್ತು ಬಾರೆ ಯಾರು ಎಲ್ಲ ಸುತ್ತಮುತ್ತ ಅಬ್ಬಬ್ಬಬ್ಬ ಚಳಿಯ ಒಂದು ನೀಡು ಇನಿಯ ಬಿಸಿಯ ಮುತ್ತು ಅಬ್ಬಬ್ಬಬ್ಬ ಚಳಿಯ ಒಂದು ನೀಡು ಇನಿಯ ಬಿಸಿಯ ಮುತ್ತು ತೋಳಲಿ ಮನ್ನ ಬಳಗಯ ನನ್ನ ದೀವ ಉಳಿದಯ ತೋಳಲಿ ನನ್ನ ಬಳಗಯ ನನ್ನ ದೀವ ಉಳಿದಯ ನೀಡಲು ನಾಸಿ ನನ್ನ ಲೇಖೆ ಇಂತ ಮತ್ತು ನೀಡಲು ನಾಸಿ ನನ್ನ ಲೇಖೆ ಇಂತ ಮತ್ತು ಕಟ್ಟಲೆಯಿಸಲೇ ಇಳಿಸಲೇ ಕಟ್ಟಲೆಯ ಉಳಿಸಲೇ ಎಂಬ ಇಳಿಸಲೇ ಅಪ್ಪ ಪಪ್ಪ ಕೆಳ ಮುತ್ತು
ಹಿಡಿದವಡವೆ ಕರುವೆಯ ನನ್ನ ಚಿನ್ನಾಯಂದು ಕರೆವೆಯ ಹಿಡಿದವಡವೆಯ ಕರುವೆನು ನನ್ನ ಚಿನ್ನಾಯಂದು ಕರೆವೆನು ಹಿಡಿದವಡವೆಯ ಕರುವೆಯ ನನ್ನ ಚಿನ್ನಾಯಂದು ಕೊಡುವೆಯ ಹಿಡಿದವಡವೆಯ ಕೊಡುವೆನು ನನ್ನ ಚಿನ್ನಾಯಂದು ಕರೆವೆನು ದಿನವೂ ರಾತ್ರಿ ಕರೆವೆಯ ಚಿಂತೆ ದೂರವಾಗಿದೆ ಏಕೆ ದಿನವು ಬರಗುವೆ ನಿನ್ನನ್ನಲ್ಲ ನಾನು ಇಲ್ಲವೇ ನೀನು ತರುವೆಯ ನಿನ್ನ ಚಿಂತೆ ದೂರವಾಗಿದೆ ಏಕೆ ದಿನವು ಬರಗುವೆ ನಿನ್ನನ್ನಲ್ಲ ನಾನು ಇಲ್ಲವೇ ಬೇಕು ನನಗೆ ಮುತ್ತು ಪರಯಾರು ನನಗೆ ಮುತ್ತು ಬಾರೆ ಯಾರು ಎಲ್ಲ ಸುತ್ತಮು ಹಾಕ್ಬಿಟ್ಟೆ ನಂಬಿಕೆ ಜಾರ್ಗೆ ಹಾಕ್ಬಿಟ್ಟೆ ಅಯ್ಯೋ ಶಿವನೇ ಖುಷಿಯೇ ಭಗವಂತ ಏನ ತಗೊಂಬರಿ ಇವನು ಮುರ್ಕೊಂಡಿತ್ತು ಅಲ್ಲೇ ಮಗನ ಮನೆಯಾಗ ಎಂಟಿನ ಮೂರು ದಿವಸ ಉಪವಾಸ ಕೇಳಿವಿ ಈಗ ನನ್ನ ಮಗಳ ಕೈ ಹಿಡಿದು ಅರ್ಯಾಡು ಕುಣಿಯಕತ್ತೀರ ಮಗನ ಯಪ್ಪ ನಾ ಕುಣಿಯಕತ್ತಿದ್ದಿಲ್ಲೋ ನಮ್ಮವನು ಗಂಡನೇ ಮತ್ತೇನ ಕೈ ಹಿಡ್ಕಂದ್ರೆ ಜಗ್ಗಾಡಕತ್ತಿದ್ದೆ ಜಗ್ಗಾಡಕ ಅಲ್ರಿ ಗುಮಸ್ತ್ರ ನನ್ನ ಮಾತೊಂದು ಸ್ವಲ್ಪ ಕೇಳ್ತೀರಾ ಅಂತೀನಿ ಏನು ಹೇಳಲಿ ಕೇಳ್ತಾನೆ ನೋಡ್ರಿ ಈ ಪರಿ ಕುಂದಾಡ್ಬೇಕಾದ್ರೆ ನಮ್ಮ ಇಬ್ಬರದ್ದು ಏನೇನೂ ತಪ್ಪಲ್ಲ ಆದ್ರೆ ಹೇಳ ಅಲ್ಲದೆ ಇಲ್ಲಿಗೆ ನಾನು ಬಂದದ ತಪ್ಪಂತೀಯಲ್ಲ ನೀನು ಹೌದೌದೌದು ತಪ್ಪು ಯಾಕಪ್ಪ ತಪ್ಪು ಅಂತೀಯಲ್ಮವ್ವ ನೀ ಬಂದದ್ದೇನು ತಪ್ಪಲ್ಲ ಆದ್ರೆ ಏನ ಶುಭ ಸನ್ನಿವೇಶದಾಗ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಬಂದಂಗಾತು ಅಂತೀನಿ ನೀನೇನಾದ್ರೂ ಗಟ್ಟಿ ಮನಸ್ಸು ಮಾಡಿ ಪ್ರೀತಿಯಿಂದ ಹಂಗ ಎತ್ತಿ ಏನ ಇಡದೆ ಅಂದ್ರ ಏನ್ ಹೇಳಿದಕ್ಕ ನಿನ್ನ ಅಳಿಯ ಆಗದು ದೊಡ್ಡ ಮಾತಲ್ಲ ಅಂತೀನಿ ಇಂತ ಹುಡಿಗದಳ ಅಂತ ಅಳಿಯದಾಗ ಬಾರಿ ಮುಂದದೆ ನೋಡಲೆ ನೀನು ಬಿಡ್ತಿ ಏನ ಮತ್ ಕೊಡಕ್ ಬಲ್ಲೆ ನೀನು ಕೊಡು 150 ಎಕರೆ ಐತೆ ನಂದು ಹೈದರಾಬಾದ್ 150 ಎಕರೆ ಐತೆ ಅಲ್ಲ ನಿನಗೆ ಹಂಚಿಕೆ ಅಂದ್ರೆ 100 ಮಳ ಬರೋದಲ್ಲ 150 ಎಕರೆ ಐತೆ ಅಂತ ನೋಡು ಬಾ ನನ್ನ ಮಗಳು ಯಪ್ಪ ಇದಕ್ಕ ಏಟ್ ಉಗುಳಿದ್ರು ಆಟ ಐತಿ ಇದನ್ನ ಅಷ್ಟು ಸಳ ಬಿಡಬೇಡ ಮೂಲೆಯಾಗಿನ ಪಡಿಗೆ ತಗೊಂಡು ನಿಚ್ಚ ಕಟ್ಟಿ ಅಂದ್ರೆ ಬುದ್ಧಿ ಬರ್ತೀನಿ ನಮ್ಮ ಮಾಸ್ತರ್ಗ ಏ ಹೇ ಬಂಗಾರಿ ಅಲ್ಲ ಇಷ್ಟೋ ತನಕ ಎಷ್ಟು ಚಂದ ಚಂದಾಗಿ ಮುದ್ದಾದ ಕೈ ಹಿಡ್ಕೊಂಡು ತಕ 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 ಕುಣಿದ್ಬಿಟ್ರು ಇಡೀ ಊರ್ ಜನನ ನೋಡ್ಬಿಟ್ಟತಿ ಈಗ ನಿಮ್ಮ ಅಪ್ಪನಿದ್ರಿಗೇನ ನಂದು ಮರಿದಿ ಕಳಿತೀಯ ನೋಡು ಬಹಳ ಹುಷಾರಿ ನೋಡು ಅಲ್ಲದೆ ಅವಳು ಯಾಕೆ ನೀನು ಮರ್ಯಾದೆ ಕಳಿತಾಳಲಿ ಹಾ ಅಲ್ಲಲೇ ವೇಷಗಾರನಂತೆ
ಕೆಲ್ಸಕ್ಕೆ ಬರ್ದ ಮೂರ್ಖ ಪೇಟಿಗೆನ ಮುನ್ನಡ್ದ ಕೊಳ್ಳಿಗೆ ಸಿಗಾಕಂದ ರೋಡ್ ತುಂಬ ಮಾರ್ಸ್ಕಂತ ಒಂಟಿಗೆ ನಿನ್ನ ಮರ್ಯಾದೆ ನೀನ ಕಳ್ಕಂಡಿಲಿ ಬಾ ಬಾ ತಂಗಿ ಹೋಗನ್ ಬಾರವಾ ಹೋಗನ್ ಬಾಯ್ ಬಾಯ್ ಹೋಗ್ಬರಿ ಎಲ್ಲ ಮಗನ ಬಸಟಿ ಎಂಥ ಸಮಯದಾಗ ಬಂದ್ ಎಂಥ ಅನಾಹುತ ಮಾಡಿಬಿಟ್ಟೆ ಲೋಯಪ್ಪ ಹಾ 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 ನನ್ನ ಬಂಗಾರಿ ನಿನಗೆ ಏನೊಂದು ಕರೆಯಲಿ ನನ್ನ ಸಿಂಗಾರಿ ನಿನ್ನ ರೂಪ ನೋಡ್ತಾ 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 ನಿಂತ್ರ ನಿಂತಲ್ಲೇ ಹವ್ವಾರಿ ಜಿಗು 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 ಧಾರಣಂಗಕತ ನನ್ನ ಚಿನ್ನ ನಾನು ನಿದ್ದೆ ಮಾಡಕ್ಕೆ ಏನಾರ ಕಣ್ಣು ಮುಚ್ಚಿದೆ ಅಂದ್ರ ಬಂಗಾರಿ ನಿನ್ನ ಮೇಲ ಒಂದು ಕವನನ ಬರೆದು ಬಿಟ್ಟ ನೋಡು ಅರಿಯದ ಪ್ರೀತಿ ಮರಿಯದ ನೆನಪು ಹರಿದು ಹೋಗುವ ಹಾಳಿಯ ಮೇಲೆ ಏನಂದು ಬರೆಯಲಿ ನನ್ನ ಬಂಗಾರಿ ಅಯ್ಯೋ ಸರಿಯೇನು ಕಾಣಲಾರೆ ಸರಿಯಾಗಿ ಹೋಗಲಾರೆ ಇದು ಯಾರು ಬರೆದ ಬಸಟ್ಟಿ ಏನ್ ಮಾಡಕತ್ತಿಲಿ ಪೇಪರ್ ಪುಸ್ತಕದ ಹಾಳೆ ಉಲ್ಟಾ ಪಲ್ಟಿ ಆಗಿತ್ತು ಅದನ್ನ ಸರಿ ಮಾಡಕತ್ತಿದ್ರೆ ದಳೆ ಸರಿ ಮಾಡಕತ್ತಿದ್ದೆ ಹೌದಲ್ಲಿ ನಾನಿಲ್ಲ ಅಂದ್ರೆ ನಿನ್ ಜೀವನನ ಉಲ್ಟಾ ಪಲ್ಟಿ ಆಗಿತ್ತು ಇರ್ಲಿ ಬಿಡು ಬಸಟ್ಟಿ ಇವತ್ತು ವಿಜಯದಶಮಿ ಒಳ್ಳೆ ದಿವಸ ನಾವು ಇವತ್ತೇನಪ್ಪ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಹಳಿಯ ಕಾಳಿಂಗರಾಯ ಇದಾರಲ್ಲ ಅವ್ರ ಆಸ್ಪತ್ರೆ ಬಿಲ್ಡಿಂಗ್ ಕಟ್ಸಿವಿ ಆದ್ರೆ ಆಸ್ಪತ್ರೆ ಬೋರ್ಡ್ ಹಾಕ್ಸೋ ಕೆಲಸ ಇತ್ತು ಆಮೇಲೆ ಅವ್ರ ಹೆಸರಿನ ಬೋರ್ಡ್ ಹಾಕ್ಸೋದಿತ್ತು ಅದನ್ನ ಕೆಲಸ ಮಾಡಿ ಬಂದಿದ್ದಾನೆ ಎಲ್ಲ ಮಾಡಿ ಮುಗಿಸಿ ಧೈರ್ಯವಾಗಿ ನಿಮ್ಮ ಎದುರಿಗೆ ಪಾರ್ಟಿಗೆ ಹಾಜರಾಗ್ರಿ ನೀನು ಈ ಪಾರ್ಟಿಗೆ ಹಾಜರಾಗಲೇಬೇಕು ಬಸಟ್ಟಿ ಯಾಕೆಂದರೆ ನನ್ನ ಪ್ರತಿಯೊಂದು ಕೆಲಸದಲ್ಲಿಯೂ ನೀನು ಸಹಕಾರಿಯಾಗಿ ನನ್ನ ಉದ್ಧಾರದಲ್ಲಿ ನಿನ್ನ ಪಾಲು ಸಹ ಇದೆ ನಿನ್ನನ್ನು ನಾನು ಹಾಗೆ ಬಿಡುವಂತಿಲ್ಲ ನಮ್ಮ ಅಳಿಯಂದರಿಗೆ ಕಾಳಿಂಗರಾಯರಿಗೆ ಬೇಡಿದ್ದೆಲ್ಲ ಕೊಟ್ಟಾಯಿತು ಆದರೆ ನಾನು ಕಣ್ಣಿಟ್ಟ ಬೇಟಿ ಮಾತ್ರ ನನ್ನದಾಗಬೇಕು ಇದು ಯಾವ್ದೊಟ್ಟಿ ಕೆಲಸ ರೀ ಒಂದು ಸೈಕಲ್ನಾಗ ಒಂದು ಸೈಕಲ್ನಾಗ ಚಿಟಿಕೆ ಹೊಡೆಯಾದ್ರೆ ಮುಗಿಸ್ತಾನದ ಈಗ ಕಳೆಗಣ್ಣ ನಿಮ್ ಕೈಯಾಗ ಇಕ್ಕಳಕ್ಕೆ ಇಕ್ಕಳಕ್ಕೆ ಸಿಗಿ ಹಾಕ್ಯಂದು ಬಿಟ್ಟವನನ್ರಿ ಇನ್ನ ಅವನಿಂದ ತಮ್ಮ ಶಿವಲಿಂಗ ಅವನ್ ನಿಮ್ ಇಕ್ಕಳದಾಗ ಸಿಗಿ ಹಾಕ್ಯಂದು ಬಿಟ್ರ ಆಮೇಲೆ ನೋಡ್ರಿ ನೀವು ಕಣ್ಣಿಟ್ಟ ಹೆಣ್ಣಿನ ಸುದ್ದಿ ಗುಡ್ ವೆರಿ ಗುಡ್ ಬಸಟ್ಟಿ ವೆರಿ ಗುಡ್ ಮ್ಯಾಚುರಿಟಿ ಕೆಲಸಕ್ಕೆ ಒಳ್ಳೆ ಕೆಲಸನ ಮಾಡಿದ್ಯಾ ಈಗ ಅವರಿಬ್ರು ಬರ್ತಾ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೂ ಪಾರ್ಟಿ ಅರೇಂಜ್ ಮಾಡಿದೆ ನಾನು ಒಳ್ಳೆ ಕೆಲಸನ ಮಾಡಿದಿರಲ್ರಿ ಅಲ್ರಿ ನನಗೊಂದು ಸ್ವಲ್ಪ ಮುಂಚಿತವಾಗಿ ತಿಳಿಸಿದ್ರ ನಾನು ಅದಕ್ಕೊಂದು ಬೇರೆ ಪ್ಲಾನ್ ಆಗ್ತಿದ್ದೆ ಈಗ ಕಾಲ ಮಿಂಚಲ್ಲ ಬಸಟ್ಟಿ ಅವರಿನ್ನೂ ಬರಕ್ ಐದು ನಿಮಿಷ ಟೈಮ್ ಐತೆ ಹೇಳು ಅಷ್ಟರೊಳಗೆ ಏನು ಮಾಡಬೇಕು ಸಾವುಕಾರ ಸಿದ್ದಪ್ಪ ಚಿಟಿಕಿ ಹೊಡೆದ್ರೆ ಅದು ಏನು ದೊಡ್ಡ ಅಂತ ದೊಡ್ಡ ಕೆಲಸ ಅಲ್ರಿ ಅವ್ರಿಗೇನಲ್ಲ ಸಿಹಿ ಬೀರು ಬ್ರ್ಯಾಂಡಿ ಸೇಂದಿ ಹೊರ್ತಾ ಹೊಡ್ಸಿ ಜಮಾಸಿಗೆ ಕೈಯಾಗೊಂದು ಬಣ್ಣದ ಅಕ್ಕಿ ಕೊಟ್ಟು ಅವ್ರನ್ನ ಕುಣಿಯಕ್ಕೆ ಹಚ್ಚಿ ಬಿಡೋಣ ಈ ಸಾವುಕಾರ ಸಿದ್ದಪ್ಪನ ಬ್ರೇನ್ ಅಂದ್ರೆ ನಿನಗೆ ಗೊತ್ತಿಲ್ಲಲೇ
ಮಹಾಲಕ್ಷ್ಮಿ ಟ್ರೈನ ಮಗನ, ನೀನು ಹೇಳೋದಕ್ಕಿಂತ ಮುಂಚೆ ನಾನು ಎಲ್ಲ ವ್ಯವಸ್ಥೆ ಮಾಡಿ ಬಂದೀನಿ. ಅವರಿಬ್ಬರು ಒಂದು 1980 ಅಕ್ಕಿಯನ್ನು ಕುಡಿಯೋದ್ರೊಳಗಾಗಿ ಡಿಸ್ಕೋ ಶಾಂತಿ ಅಂತ ಒಂದು ನವತರಣಿ ಅವರ ಮೈ ಎದುರು ಅವ್ರ ಎದುರು ಬಳಿಕಿಸ್ತಾ ಬಂದು ಅವರಿಬ್ಬರಿಗೂ ಮುತ್ತು ಕೊಡುತ್ತಲೇ ಮಗನ. ಅಂತೂ ವಿಜಯದಶಮಿ ಹಬ್ಬದ ಶುಭಾಶ ಶುಭ ಖುಷಿಯಲ್ಲೇ ಸಾಗಿತಲ್ರಿ ದಣೆ. ಏ ಬಸೆಟ್ ಅತ್ತ ಏನ್ ನೋಡ್ತೀವಿ 90 ಅಲ್ಲ ನಿನಗೆ? ಅಲ್ರಿ ನನಗೆ ಏ ಬರ್ಮ ಒಂದ್ 90 ಬೇಕ್ರಿ, ಇನ್ನೊಂದ್ 90 ಆದ್ರೆ ಸರಿಯಾಕನ್ನ. ಸುಮ್ಮನೆ ಬರ್ಮ ಬಸೆಟ್ ಏನ್ರಿ ಮೊದಲೇ ನೀ ಯಾರು? ಈ ಸಾಹುಕಾರ ಸಿದ್ದಪ್ಪನ ಕಾರಕೂನ ಲೇ, ನೀನು ನನ್ನ ಲೆವೆಲ್ಗೆ ಇರಬೇಕು ಯಾವತ್ತು ಬರೀ. ಏ ಬರ್ಮ ಒನ್ ಸಣ್ಣ ಸಣ್ಣ ಕೊಡ್ಬಾರ್ದು, ದೊಡ್ಕೊಡು ಅವನಿಗೆ. ಅದೆಲ್ಲ ನೋಡ್ಕೊಂತೀನಿ ಬಸೆಟ್ಟಿ. ಈ ಬಾಟ್ಲಿ ಹಿಡ್ಕ, ಬಾಟ್ಲಿ ಬಾಯ ಹಿಡೋದಕ್ಕಿಂತ ಒಂದು ಮಾತು ಕೇಳು. ಆದ್ರೆ ಆ ಕಣ್ಣಿಟ್ಟ ಹೆಣ್ಣಿನ ಬ್ಯಾಟಿ ಮಾತ್ರ ಇವತ್ತು ಮುಗೀತಂತ ತಿಳ್ಕೊಳ್ರಿ ನಿಮ್ ಕೆಲಸ. ಬನ್ನಿ ಮಿಸ್ಟರ್ ಕಾಳಿಂಗರಾವ್, ಇದೇ ಸೌಕರ್ಯ ತಮಾಷೆಗಾಗಿ ಮಾತನಾಡ್ತಾ ಇದ್ದೀರೋ ಅಥವಾ ಮತ್ತೊಬ್ಬ ಶಿವಲಿಂಗರವನ್ಗೆ ಹೇಳಿದ್ದೀರೋ? ಸ್ವಾಮಿ ಶಿವಲಿಂಗಪ್ಪನವರೇ, ನಮ್ಮ ಸಾವಿರ ದಣಿಯರು ಹೆಂಗಂಗ ಒಳಗ ಹೆಣ್ಮಕತ್ತ ಹಂಗಂಗ ಅವರು ಕಣ್ಣು ಇಳ್ಕೊಂಡು ಬಿಡ್ತಾವ, ಅದಕ್ಕೆ ನೀವೇನು ತಪ್ಪು ತಿಳ್ಕೊಬಾರ್ದು. ಬಾತು ಬರೇ ಪುಕ್ಷೇಟ ರೇ ಕಾಳಿಂಗ, ಇವತ್ತು ಶುಭದಿನ ನಿನಗೆ ಗೊತ್ತೇ ಇದೆ. ಈಗಾಗಲೇ ನಿಮ್ಮ ನಾನು ಈ ಮೊದಲೇ ಮಾತು ಕೊಟ್ಟ ಪ್ರಕಾರ ನಿಮ್ಮ ಆಸ್ಪತ್ರೆ ಕಟ್ಟಡದ ಕೆಲಸ ಎಲ್ಲ ಮುಗಿದೋಗಿದೆ. ಆಸ್ಪತ್ರೆ ಬೋರ್ಡ್ ಸಹಿತ ಹಾಕಿದೆ, ಆಗಲೇ ಹಾಗೆ ನಿಮ್ಮ ಹೆಸರಿನ ಬೋರ್ಡ್ ಸಹಿತ ಹಾಕಿದ್ದಾಗಿದೆ. ಇವತ್ತಿನ ಶುಭ ದಿನದಂದು ನಿಮ್ಮ ಕೆಲಸ ಪ್ರಾರಂಭ ಮಾಡಿಕೊಂಡು. ಆಯ್ತು ಮಾಮ, ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವ ಹಾಗಿಲ್ಲ. ನೋಡಿ ಸೌಕರ್ಯ, ನೀವು ಈ ರೀತಿ ನನ್ನ ಅಣ್ಣನಿಗೆ ಸಹಾಯ ಮಾಡುತ್ತಿರುವುದನ್ನು ನೋಡಿದರೆ ನೀವು ನಿಜವಾಗಿಯೂ ನಮ್ಮ ಫಾಲಿನ ಗಾಡ್ ಫಾದರ್. ಅಂತ ಮಾತನಾಡಬೇಡ ಶಿವಲಿಂಗ, ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ನಮ್ಮ ಅಳಿಯಂದರಿಗೆ ಮಾಡತಕ್ಕಂತ ಇದು ಅಳಿಲ ಸೇವೆ ಅಂತ ತಿಳ್ಕೊಂಡ್ರು. ಆದರೆ ಒಂದು ಮಾತು. ಅದೇನು ಹೇಳಿ? ಹೇಳೋದಕ್ಕಿಂತ ಮುಂಚೆ ತಗೊಳ್ರಿ ಬರ್ಮ. ಶಿವಲಿಂಗ ಒಂದು ಮಾತು ನೆನಪಿಟ್ಟುಕೊ. ಅದೇನು ಆಗಲೇ ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ, ಅರ್ಧಕ್ಕೆ ಮಾತು ಹೇಳಿದ ಈಗ ಪೂರ್ಣಗೊಳಿಸ್ತೇನೆ. ನೋಡು ಶಿವಲಿಂಗ, ನೀನು ನನ್ನ ಮಾತು ವೇದ ವಾಕ್ಯ ಅಂತ ನನ್ನ ಮಾತಿನ ಪ್ರಕಾರನೇ ನಡೀಬೇಕು. ಅದು ಬಿಟ್ಟು ಮಹಾದೇವನ ಮಾತೇ ಸತ್ಯ ಎಂದು ಹೇಳಿಬಿಟ್ಟು ನೀನು ಅವನನ್ನು ಹಿಂಬಾಲಿಸಿದರೆ ನಿಮ್ಮಿಬ್ಬರ ಆಶೆ ನಿಷ್ಫಲವಾಗುತ್ತದೆ. ಎಚ್ಚರ ಅಂದರೆ ನೀವು ಹೇಳಿದ ಅರ್ಥ? ಬನ್ನಿ ಕುಳಿತ ಮಾತಾಡ. ಒಳ್ಳೆಪ್ಪ ಸಣ್ಣ ಕೊಟ್ಟವ್ರ ನಾವು ಒಳ್ಳೆ ಬಂದೆ ನ
ಸೆರಗಿಗೆ ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಬಿನ್ನು. ಮೈ ನೇಮ ವಸಂತಿ ಬಂದ್ರಪ್ಪ ಬೆಣ್ಣತ್ತಿ. ಮೈ ನೇಮ ವಸಂತಿ ನಾನು ಸಿಂಗಲ್ ಸೇವಂತಿ. ಕೊಟ್ಟ ಸುತ್ತಿ ಮೈಲಾರಕ್ಕೆ ಬಂದೆ ನಾನು.